ರಸ್ತೆ ಬದಿಗಳು, ಹೊಲ, ತೋಟ ಸೇರಿದಂತೆ ಬೇಲಿ ಸಾಲುಗಳಲ್ಲಿ ಕಂಡುಬರುವ ಈ ಸಸ್ಯ ಸಾಮಾನ್ಯವಾಗಿ ಎಲ್ಲರಿಗೂ ಚಿರಪರಿಚಿತ. ತನ್ನಷ್ಟಕ್ಕೆ ತಾನೇ ಬೆಳೆಯುವ ಈ ಸುಂದರವಾದ ಸಸ್ಯದ ಹೆಸರು ಮುಳ್ಳುಗೋರಂಟಿ ಅಥವಾ ಹಳದಿ ಗೋರಂಟಿ. ಅಕೆಂಥೇಸಿಯೇ ಕುಟುಂಬಕ್ಕೆ ಸೇರಿದ ಈ ಸಸ್ಯದ ವೈಜ್ಞಾನಿಕ ಹೆಸರು ಬರ್ಲೇರಿಯಾ ಪ್ರಿಯೋನಿಟಿಸ್. ಈ ಸಸ್ಯದ ಮೂಲ ಭಾರತ, ಶ್ರೀಲಂಕಾ ಹಾಗೂ ಆಫ್ರಿಕಾ ಆಗಿದ್ದು ಇಂದು ಆಫ್ರಿಕಾ ಸೇರಿದಂತೆ ಏಷ್ಯಾದ ಎಲ್ಲ ರಾಷ್ಟ್ರಗಳಲ್ಲೂ ಕಂಡುಬರುತ್ತದೆ. ಸಂಸ್ಕೃತದಲ್ಲಿ ಬಾಣ, ದಾಸಿಕುರಂಟಕ, ಮಹಾಸಹ, ವಜ್ರದಂತಿ, ಪಿತಪುಷ್ಪಕ ಎಂದು, ಕನ್ನಡದಲ್ಲಿ ಮುಳ್ಳುಗೋರಂಟಿ, ಹಳದಿ ಗೋರಂಟಿ, ಮಂಜಲ್ ಗೋರಂಟಿ, ಮುಳ್ಳುಪಟುಕ, ಸಹಚರ ಇತ್ಯಾದಿ ಹೆಸರುಗಳಿದ್ದರೆ, ಆಂಗ್ಲ ಭಾಷೆಯಲ್ಲಿ ಪಾರ್ಕ್ಯುಪೈನ್ ಫ್ಲವರ್, ಓಮನ್ ಯೆಲ್ಲೋ ನೈಲ್ ಡೇ, ಥಾರ್ನಿ ನೈಲ್ ಡೇ, ಯೆಲ್ಲೋ ಹೆಡ್ಜ್ ಬರ್ಲೇರಿಯಾ ಮುಂತಾದ ಹೆಸರುಗಳಿವೆ. ಉಷ್ಣವಲಯದ ನಿವಾಸಿಯಾಗಿರುವ ಮುಳ್ಳುಗೋರಂಟಿ ಪಾಳುಭೂಮಿಗಳಲ್ಲಿ ತಾನಾಗಿಯೇ ಬೆಳೆಯುವ ಒಂದು ಕಳೆ ಸಸ್ಯವಾಗಿದ್ದು, ಸುಮಾರು 6 ಅಡಿ ಎತ್ತರಕ್ಕೆ ಬೆಳೆಯಬಲ್ಲ, ಗಟ್ಟಿಯಾದ ಕಾಂಡಗಳಿಂದ ಕೂಡಿದ್ದು, ಹಲವಾರು ಕವಲುಗಳಾಗಿ ಬೆಳೆಯುವ ಈ ಗಿಡದಲ್ಲಿ 16 ಸೆಂಟಿಮೀಟರ್ ಉದ್ದ ಹಾಗೂ 7 ಸೆಂಟಿಮೀಟರ್ ಅಗಲವಾದ ನೀಳವಾದ ಎಲೆಗಳು ಪರ್ಯಾಯ ಮಾದರಿಯಲ್ಲಿ ಜೋಡಣೆಗೊಂಡಿದ್ದು, ಎಲೆಗಳ ಪಕ್ಕದಲ್ಲಿ ನೀಳವಾದ ಮುಳ್ಳುಗಳಿರುತ್ತವೆ. ಹಳದಿ ಬಣ್ಣದ 5 ದಳಗಳಿಂದ ಕೂಡಿದ ನೀಳವಾದ ಸುಂದರ ಹೂವುಗಳು ಗೊಂಚಲುಗಳಲ್ಲಿ ಸಮಾವೇಶಗೊಂಡಿದ್ದು, ಕೇಸರಗಳು ಹೊರಮುಖವಾಗಿ ಚಾಚಿಕೊಂಡಿರುತ್ತವೆ. ಈ ಸಸ್ಯದಲ್ಲಿ ಬಿಳಿ, ನೀಲಿ, ಹಳದಿ ಬಣ್ಣದ 3 ಪ್ರಭೇದದ ಸಸ್ಯಗಳಿದ್ದು, ಈ ಹೂವುಗಳನ್ನ ಪೂಜೆ ಹಾಗೂ ವಿವಿಧ ಅಲಂಕಾರಗಳಲ್ಲಿ ಬಳಸಲಾಗುತ್ತದೆ. ಆಂಟಿಸೆಪ್ಟಿಕ್ ಗುಣಗಳಿಂದ ಕೂಡಿರುವ ಈ ಗಿಡದಲ್ಲಿ ಸ್ಟಿರಾಯ್ಡ್ಸ್, ಗ್ಲೈಕೋಸೈಡ್ಸ್, ಫ್ಲೇವನಾಯ್ಡ್ಸ್, 6-ಹೈಡ್ರಾಕ್ಸಿಫ್ಲೇವನ್, ಆಲ್ಕೋಲೈಡ್ಸ್, ವೆರ್ಬಸ್ಕೋಸೈಡ್, ಪ್ರಿಯೋನಿಸೈಡ್ ಎ, ಬಿ ಹಾಗೂ ಸಿ ಮುಂತಾದ ರಾಸಾಯನಿಕ ಸಂಯುಕ್ತಗಳಿದ್ದು, ಆಯುರ್ವೇದ, ಸಿದ್ಧ ಹಾಗೂ ಸಾಂಪ್ರದಾಯಿಕ ಚಿಕಿತ್ಸಾ ವಿಧಾನಗಳಲ್ಲಿ ಸಂಪೂರ್ಣ ಸಸ್ಯವನ್ನೇ ಬಳಸಲಾಗುತ್ತದೆ. ಜ್ವರ, ಉಸಿರಾಟದ ತೊಂದರೆ, ಕೆಮ್ಮು, ಸಂಧಿವಾತ, ಹಲ್ಲು ನೋವು, ಕೀಲು ನೋವು, ಚರ್ಮದ ಕಾಯಿಲೆಗಳು ಮುಂತಾದ ಸಮಸ್ಯೆಗಳಿಗೆ ಬಳಸಲಾಗುವ ಮುಳ್ಳುಗೋರಂಟಿಯ ಸಾಮಾನ್ಯ ಉಪಯೋಗವೆಂದರೆ, ಈ ಗಿಡದ ಬೇರನ್ನ ದಂತಮಂಜನವಾಗಿ ಬಳಸಬಹುದಾಗಿದ್ದು, ಇದರ ಬೇರಿನಿಂದ ಹಲ್ಲು ಉಜ್ಜುವುದರಿಂದ ಹಲ್ಲುಗಳನ್ನ ವಜ್ರದಂತೆ ಸದೃಢವಾಗಿರಿಸುತ್ತದೆ ಎಂಬ ಅರ್ಥದಲ್ಲಿ ಇದನ್ನ ಸಂಸ್ಕೃತದಲ್ಲಿ ವಜ್ರದಂತಿ ಎನ್ನಲಾಗಿದೆ. ಹಲ್ಲು ನೋವು ಅಥವಾ ಒಸಡಿನ ರಕ್ತಸ್ರಾವವಿದ್ದಲ್ಲಿ ಈ ಗಿಡದ ಎಲೆಗಳನ್ನ ಅಗಿದು ಉಗಿಯುವುದರಿಂದ ಅಥವಾ ಈ ಎಲೆಗಳ ಕಷಾಯದಿಂದ ಬಾಯಿ ಮುಕ್ಕಳಿಸುವುದರಿಂದ ಶೀಘ್ರ ಉಪಶಮನವನ್ನ ಪಡೆಯಬಹುದಾಗಿದೆ. ಕೆಮ್ಮಿನ ತೊಂದರೆಯಲ್ಲಿ ಈ ಗಿಡದ 5-6 ಎಲೆಗಳಿಂದ ಕಷಾಯ ಅಥವಾ ಟೀ ಮಾಡಿಕೊಂಡು ಸಂಜೆ ಹಾಗೂ ಮುಂಜಾನೆ ಸೇವಿಸುವುದು ಅತ್ಯಂತ ಲಾಭಕಾರಿಯಾಗಿದೆ. ಈ ಸಸ್ಯದ ಎಲೆಗಳಲ್ಲಿ ಆಂಟಿಸೆಪ್ಟಿಕ್ ಗುಣವಿದ್ದು, ಗಾಯಗಳಿಗೆ ಈ ಎಲೆಗಳ ಪೇಸ್ಟ್ ಅಥವಾ ರಸ ಹಾಕುವುದರಿಂದ ಶೀಘ್ರವಾಗಿ ಗುಣಮುಖವಾಗುತ್ತವೆ. ಕಾಲಿನ ಹಿಮ್ಮಡಿಗಳು ಒಡೆದಾಗ ಈ ಎಲೆಗಳ ರಸವನ್ನ ಹಾಕಬಹುದಾಗಿದ್ದು, ಮೊಡವೆಗಳಿಗೂ ಇದರ ಎಲೆಗಳ ರಸ ಅತ್ಯುತ್ತಮವಾದ ಔಷಧಿಯಾಗಿದೆ. ಇಲಿಗಳು ಕಚ್ಚಿದಾಗ ಈ ಗಿಡದ ಬೇರಿನ ಕಷಾಯ ಕುಡಿಸುವ ರೂಢಿಯಿದ್ದು, ರಿಂಗ್ ವರ್ಮ್ ಅಥವಾ ಹುಳುಕಡ್ಡಿಗೆ ಮುಳ್ಳುಗೋರಂಟಿಯ ಬೇರಿನ ಪುಡಿಗೆ ನಿಂಬೆಹಣ್ಣಿನ ರಸ ಸೇರಿಸಿ ಆ ಪೇಸ್ಟ್ ಅನ್ನ ಹಚ್ಚಲಾಗುತ್ತದೆ. ಈ ಗಿಡದಿಂದ ತಯಾರಿಸುವ ಎಣ್ಣೆಯನ್ನ ಕೂದಲಿನ ಬಣ್ಣ ಕಾಪಾಡಲು ಬಳಸಲಾಗುತ್ತದೆ ಕೂಡ. ಈ ಸಸ್ಯದ ಗಂಭೀರವಾದ ಅಡ್ಡಪರಿಣಾಮಗಳು ಇಲ್ಲದಿದ್ದರೂ ಕೂಡ, ಈ ಗಿಡದ ಎಲೆಗಳು ಹಾಗೂ ಹೂವುಗಳಲ್ಲಿ ಪೊಟ್ಯಾಸಿಯಂ ಲವಣಾಂಶಗಳು ಹೆಚ್ಚಾಗಿರುವುದರಿಂದ ಕೆಲವರಿಗೆ ದೇಹದ ಉಷ್ಣತೆ ಹೆಚ್ಚಾಗಬಹುದು ಅಥವಾ ಮೂತ್ರವರ್ಧಕವಾಗಿಯೂ ಸಹ ಪ್ರಭಾವ ಬೀರಬಹುದು.